ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ. ಇನ್ನು ಮಡಿಕೇರಿಯಲ್ಲೂ ಕೂಡ ಬಲವಂತದಿಂದ ಬಿಜೆಪಿ ಬಂದ್ ಮಾಡಿಸ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಬೆಳಿಗ್ಗೆಯಿಂದಲೂ ಶಾಸಕ ಕೆಜಿ ಬೋಪಯ್ಯ ಬಲವಂತವಾಗಿ ವಾಹನಗಳನ್ನು ತಡೀತಾ ಇದ್ದಾರೆ, ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಒಂದು ರೀತಿ ಶಾಸಕರ ನಡೆಯಿಂದ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಪ್ರಯಾಣಿಕರು. ಪ್ರತಿಯೊಬ್ಬ ಪ್ರಯಾಣಿಕರನ್ನು ತಡೆಯೋದು, ಮಾತನಾಡಿಸೋದು, ಬಂದ್ ಮಾಡಿ ಅಂತ ಹೇಳೋದು. ಒಟ್ಟಾರೆ ಮಡಿಕೇರಿಯಲ್ಲಿ ಬಿಜೆಪಿಯಿಂದ ಬಲವಂತದ ಬಂದ್ ಆಗ್ತಾ ಇದೆ. ವಾಹನಗಳನ್ನು ಬೆಳಗ್ಗೆಯಿಂದಲೂ ತಡೀತಾ ಇದ್ದಾರೆ ಶಾಸಕ ಕೆಜಿ ಬೋಪಯ್ಯ. ಅವರ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಹನಗಳಿಗೆ ಅಡ್ಡಿಪಡಿಸಿದ್ದನ್ನು ಪ್ರಶ್ನಿಸಿದ್ದ ಪೊಲೀಸರಿಗೆ ಒಂದು ರೀತಿ ಇರುಸು ಮುರುಸು ಉಂಟಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯಾವಳಿಗಳಲ್ಲಿ ಬೋಪಯ್ಯನವರು ಏನು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ನೀವೇ ನೋಡಿ. ನಮ್ಮ ಸ್ಪೀಕರ್ ಹೇಳ್ತಿರೋ ಮತ್ತೆ ಹಿಂದೆ ಸ್ಥಳೀಯರು ನಾವೇನು ಕರೆ ಕೊಟ್ಟಿದ್ದೇವೆ, ರೈತರ ಎಲ್ಲ ಸಾಲ ಮನ್ನಾ ಮಾಡಬೇಕು, ಮುಖ್ಯಮಂತ್ರಿಗಳು ನೋಡಿದಂತೆ ನಡಿಬೇಕು ಅನ್ನೋದಕ್ಕೆ ಸ್ಥಳೀಯ ಜನತೆ ರೈತರು ಸ್ಪಂದನೆ ಮಾಡಿದ್ದಾರೆ. ಆದರೆ ಇಲ್ಲಿ ಬಂದಂಥ ಪ್ರವಾಸಿಗರು, ಈ ಜಿಲ್ಲೆಯನ್ನು ಒಂದು ಪ್ರವಾಸಿಗರ ತಾಣ ವಜಾ ಮಾಡಲಿಕ್ಕೆ ಅಂತ ಅವ್ರದ್ದೇ ಇಲ್ಲಿ ಓಡಾಟ. ಪೊಲೀಸರು ಅವರ ಏಜೆಂಟ್ ಅಂತೆ ವರ್ತಿಸ್ತಾ ಇದ್ದಾರೆ. ಬೇರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಅಂಗಡಿಯವರು ಇರ್ಬೋದು, ಖಾಸಗಿ ಬಸ್ ಮಾಲೀಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಅವರಿಗೆಲ್ಲರಿಗೂ ಅಭಿನಂದನೆ. ಆದರೆ ಈ ಪ್ರವಾಸಿಗರು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತೀನಿ. ಕೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅವರಿಂದ. ಮಲ್ಲಿಕಾರ್ಜುನ್, ಈ ರೀತಿ ಬಲವಂತದ ಬಂದ್ ಮಾಡಿಸುವ ಅವಶ್ಯಕತೆ ಏನಿತ್ತು? ಆರಂಭದಲ್ಲಿ ಮಡಿಕೇರಿಯಲ್ಲಿ ಈ ಬಂದ್ಗೆ ನೀರಸ ವಾತಾವರಣ ಕಂಡು ಬರ್ತಾ ಇತ್ತು, ಹಾಗಾಗಿ ಕೆಜಿ ಬೋಪಯ್ಯ ಅವರೇ ಸ್ವತಃ ಫೀಲ್ಡ್ಗೆ ಇಳಿದ್ರಾ ಹೇಗೆ? ಖಂಡಿತವಾಗ್ಲೂ ಅರವಿಂದ್, ಬೆಳಗಿನಿಂದ ಕೂಡ ಕೆಜಿ ಬೋಪಯ್ಯ ಅವರು ಏನ್ ಮಡಿಕೇರಿ ಗಂಗಾತಿಮಯ್ಯ ಸರ್ಕಲ್ ನಲ್ಲಿ ಅವರೇ ಫೀಲ್ಡ್ ಇಳಿದ್ರು ಆ ಪರಿಸ್ಥಿತಿಯನ್ನ ನಾವು ನೋಡುವಂತದ್ದು. ಮತ್ತೆ ಏನು ಪ್ರವಾಸಿಗರು ಯಾರು ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥದ್ದು ಕೊಡಗಿನಲ್ಲಿ, ಅವರ ವಾಹನವನ್ನ ತಡೆಯುವಂತ ಪ್ರಯತ್ನ ಕೂಡ ಬೆಳಗಿನಿಂದ ಬಲವಂತವಾಗಿ ಮಾಡ್ತಾ ಇದ್ದಾರೆ ಇವರು, ಕೆಜಿ ಬೋಪಯ್ಯ ಅವರು ಮತ್ತೆ ಬಿಜೆಪಿ ಕಾರ್ಯಕರ್ತರು. ಹಾಗಾಗಿ ಕೆಲವು ಕಾಲ ಪೊಲೀಸರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿನೂ ಕೂಡ ನಡೆಯಿತು, ಮತ್ತೆ ಪರಿಸ್ಥಿತಿ ತಿಳಿಗೊಳಿಸಲಾಯಿತು. ಅದರಿಂದ ಅಂದ್ರೆ ಇನ್ನೂ ಕೂಡ ಅದೇ ರೀತಿ ಬಲವಂತವಾಗಿ ವಾಹನಗಳು ತಡಿತಾ ಇದ್ದಾರೆ ಮಲ್ಲಿಕಾರ್ಜುನ್? ಹೌದು, ಖಂಡಿತವಾಗ್ಲೂ ಮತ್ತೆ ಮುಂದುವರೆದಿರ್ತಕ್ಕಂಥದ್ದು ಪ್ರವಾಸಿಗರದ್ದು ವಾಹನ ಯಾರದೇ ಯಾವುದೇ ಇದ್ರು ಕೂಡ ಅದನ್ನ ಟಿಜಿ ಆಗಿರ್ಬೋದು ಮತ್ತೆ ಯಾವುದೇ ಕಾರ್ ಆಗಿರ್ಬೋದು ಮತ್ತಿತರ ವಾಹನಗಳು ಯಾವುದೇ ಬಂದ್ರು ಕೂಡ ಇಲ್ಲಿ ತಡೆಯುವಂತ ಪ್ರಯತ್ನಗಳು ಮುಂದುವರೆಸಿದೆ. ಬೋಪಯ್ಯನವರು ಒಂದು ಆರೋಪ ಮಾಡ್ತಾರೆ, ಪೊಲೀಸರು ಪ್ರವಾಸಿಗರ ಏಜೆಂಟ್ ಅಂತೆ ವರ್ತಿಸುತ್ತಿದ್ದಾರೆ ಅಂತ. ಯಾಕೆ ಅಂದ್ರೆ ಪ್ರವಾಸಿಗರ ವಾಹನವನ್ನ ಇವರು ಎಲ್ಲೋ ಒಂದು ತಡೆಯುವಂತ ಸಂದರ್ಭದಲ್ಲಿ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ವಾಹನವನ್ನ ಬೇರೆಡೆಗೆ ಕಳಿಸುವಂತ ಪ್ರಯತ್ನದಲ್ಲಿ ಅವ್ರ ಮೇಲೂ ಕೂಡ ಒಂದು ಮಾತಿನ ಚಕಮಕಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರು ಕೂಡ ಒಂದು ಏಜೆಂಟ್ ರೀತಿ ವರ್ತನೆ ಮಾಡ್ತಿದ್ದಾರೆ ಅನ್ನೋದು ಕೆಜಿ ಬೋಪಯ್ಯ ಅವರ ಆರೋಪವಾಗಿದೆ. ಓಕೆ, ಈಗ ಬಿಜೆಪಿ ಶಾಸಕರೇನೋ ವಾಹನಗಳನ್ನ ತಡೀತಾ ಇದ್ದಾರೆ, ಬೇರೆ ಪಕ್ಷದವ್ರು ಯಾರು ಇಲ್ವಾ ಮಡಿಕೇರಿನಲ್ಲಿ ಇದನ್ನ ವಿರೋಧಿಸೋದಕ್ಕೆ? ಇಲ್ಲ ಅರವಿಂದ್, ಅಂದ್ರೆ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ಬೋದು ಕೊಡಗಿನಲ್ಲಿ. ಹಾಗಾಗಿ ಇಲ್ಲಿ ಬಿಜೆಪಿ ಅವರು ಪ್ರಾಬಲ್ಯನೇ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅಂದ್ರೆ ಇತರ ಸಂಸ್ಥೆಗಳು ಯಾವುದೇ ಪಕ್ಷಗಳು ಇಲ್ಲಿ ಒಂದು ಬೆಂಬಲವನ್ನು ಸೂಚಿಸಿಲ್ಲ. ಹಾಗಾಗಿ ಬಿಜೆಪಿ ಅವರದ್ದು ಹೆಚ್ಚಾಗಿ ಇಲ್ಲಿ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್, ಧನ್ಯವಾದ.
ಬಂದ್ ಮಾಡಿಸ್ತಾ ಇದೆ ಅಂತ